ರವಿವಾರ ದಿನಾಂಕ 2/6/2024 ಬೆಳಗಾವಿಯ ಶಾಹು ನಗರದಲ್ಲಿ ಪಿಎಸ್ಆರ್ ಮಾನವ ಹಕ್ಕುಗಳ ರಕ್ಷಣಾ ಆಯೋಗ ಬೆಳಗಾವಿ ನಗರ ವಲಯ ವತಿಯಿಂದ ಸಾಮಾನ್ಯ ಸಭೆಯನ್ನ ರಾಷ್ಟ್ರೀಯ ಅಧ್ಯಕ್ಷರಾದ ಪ್ರಶಾಂತ್ ರಜಪೂತ್ ಅವರ ಮಾರ್ಗದರ್ಶನದಲ್ಲಿ ಹಮ್ಮಿಕೊಳ್ಳಲಾಯಿತು. ಈ ಸಭೆಯಲ್ಲಿ ಬೆಳಗಾವಿ ನಗರ ವಲಯ ಸದಸ್ಯರಾದ ಪವನ್ ಪಾಟೀಲ್, ಸುನೀಲ್ ಜಾಧವ್ ಇವರಿಗೆ ಗುರುತಿನ ಚೀಟಿಯನ್ನು ವಿತರಿಸಲಾಯಿತು ಹಾಗೂ ಈ ಆಯೋಗದ ಮೂಲಕ ಹಮ್ಮಿಕೊಳ್ಳುವ ಕೆಲವೊಂದು ಕಾರ್ಯಕ್ರಮಗಳ ಕುರಿತು ಚರ್ಚಿಸಲಾಯಿತು. ಈ ಸಂದರ್ಭದಲ್ಲಿ ಪಿಎಸ್ಆರ್ ಮಾನವ ಹಕ್ಕುಗಳ ರಕ್ಷಣಾ ಆಯೋಗದ ಆಡಳಿತಾಧಿಕಾರಿ ಅಭಿಜಿತ್ ಅವರು, ಬೆಳಗಾವಿಯ ಜಿಲ್ಲೆಯ ಕಾರ್ಯಾಧ್ಯಕ್ಷರಾದ ಆಸಿಫ್ ಎಲ್ಗಾರ್, ನಗರ ಅಧ್ಯಕ್ಷರಾದ ಸಂತೋಷ್ ಕುಂದರಗಿ, ನಗರ ಉಪಾಧ್ಯಕ್ಷರಾದ ಪರಶುರಾಮ್ ಮಾತಂಗ, ನಗರ ಕಾರ್ಯದರ್ಶಿಗಳಾದ ಮಲ್ಲಿಕಾರ್ಜುನ್ ಗದಗಿನ್, ಉಪ ಕಾರ್ಯದರ್ಶಿಗಳಾದ ನಿಯಾಜ್ ಅಹಮದ್ ಗದಗಿನ್ ಹಾಗೂ ಸದಸ್ಯರಾದ ಸಂಗಮೇಶ್, ಪವನ್, ಸುನೀಲ್, ಸಂತೋಷ್, ಜಗದೀಶ್, ನಯೀಂ, ಪರಶುರಾಮ್, ರಾಹುಲ್ ಹಾಗೂ ಇನ್ನುಳಿದ ಸದಸ್ಯರೆಲ್ಲರೂ ಪಾಲ್ಗೊಂಡಿದ್ದರು.